ನೋಡ್ರಿ, ಲಾಸ್ಟ್ ಕ್ಲಾಸ್ನಾಗ ನಾನು ನಿಮ್ಗೆ ಕಾರ್ಬನ್ ಜಿಂಕ್ ಸೆಲ್ ಬಗ್ಗೆ ಏನಂತೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಈ ಇವತ್ತಿನ ಕ್ಲಾಸ್ನೊಳಗೆ ನಾನು ಅಲ್ಕಲೈನ್ ಸೆಲ್ ಬಗ್ಗೆ ಏನಂತ ಹೇಳ್ತೀನಿ. ನಾನು ಅಲ್ಕಲೈನ್ ಸೆಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಿಂತ ಮುಂಚೆಗೆ ಅದನ್ನು ಡಯಾಗ್ರಾಮ್ ತೋರಿಸ್ಕೊಸ ಅದರಲ್ಲಿ ಬರುವಂಥ ಪಾರ್ಟ್ಸ್ಗಳ ಬಗ್ಗೆ ಏನೈತೆ ನೋಡಿಕೊಂಡ್ರಿ. ಇಲ್ಲಿ ನಿಮಗೆ ಡಯಾಗ್ರಾಮ್ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಈಗ ನಿಮಗೆ ಡಯಾಗ್ರಾಮ್ ಕಾಣಕತ್ತದ ಪಾರ್ಟ್ಸ್ಗಳು ನೋಡ್ಕೊಳ್ರಿ. ಹೌದಾ? ಸೊ ಇದು ಕ್ಯಾಥೋಡ. ಇವು ಯಾವ್ಯಾವ ಎದರಿಂದ ಮಟ್ಟಲಿಂದ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇದು ಕ್ಯಾಥೋಡ್, ಕ್ಯಾಥೋಡ್ ಅಂದ್ರೆ ಇದರಿಂದ ಮಾಡಿರ್ತಾರಪ್ಪ ಅಂದ್ರೆ ಜಿಂಕದಿಂದ ಮಾಡಿರ್ತಾರೆ. ಆ ನಂತರ ಅದ್ರ ಮೇಲ್ಪಯ ಕ್ಯಾಥೋಡ್ ಕಲೆಕ್ಟರ, ಹೌದಲ್ಲ, ಅದ ಪೊಷನ್ ಇಲ್ಲಿಂದ ನಾವು ಔಟ್ಪುಟನ್ನು ತೊಗೋತೀವಿ. ಆಮೇಲೆ ಇದು ಪ್ಲಾಸ್ಟಿಕ್ ಸ್ಲೀವ ವೆಂಟ. ಆಮೇಲೆ ಇದು ಆ್ಯನೋಡ್ ಕಲೆಕ್ಟರ್, ಈಚೆಗಡೆ ಸೈಡ್ ಅದೈತಿ. ಹೌದಾ? ಈಚೆಗಡೆ ಸೈಡ್ ಆ್ಯನೋಡ್. ಆ ನಂತರ ಇಲ್ಲಿ ಒಳಗಡೆ ಏನು ಪದರ್ ಕಾಣ ಇದಲ್ಲ, ಇದು ಎಲೆಕ್ಟ್ರೋಲೈಟ. ಆ ನಂತರ ಇದು ಆ್ಯನೋಡ್, ಇದು ಸಪ್ರೇಟರ್. ಮತ್ತು ಆ್ಯನೋಡ ಮತ್ತು ಕ್ಯಾಥೋಡ್ ಸಪ್ರೇಟರ್. ಆ ನಂತರ ಇದು ಕ್ಯಾಪ, ಇದು ಕೊನೆಯದಾಗಿ ಬರೋದು ಏನಪ್ಪ ಅಂದ್ರೆ ಕ್ಯಾಥೋಡ. ಹೌದಾ? ಇವಿಷ್ಟು ಪಾರ್ಟ್ಸ್ಗಳು, ಇವಿಷ್ಟು ಪಾರ್ಟ್ಸ್ಗಳು ಏನಂತ ನೀವು ನೋಡ್ರಿ. ಈಗ ಇವು ನೆನಪಿಟ್ಟು ನಾನೇನೈತಿ ನೇರವಾಗಿ ಎಕ್ಸ್ಪ್ಲನೇಷನ್ಗಳನ್ನೈತೆ ಅಲ್ಲಿಗೆ ಹೋಗ್ತೀನಿ. ಸೊ ಇಲ್ಲಿ ಏನೇನು ಎಕ್ಸ್ಪ್ಲನೇಷನ್ ಬರ್ತದ ಅನ್ನ ನೋಡ್ಕೊಂತ ಹೋಗೋಣ್ರಿ. ನೋಡ್ರಿ, ನಿಮ್ಗೆ ಇಲ್ಲಿ ಕಾಣಿಸ್ತದ, ನಾನು ಓದ್ಕೋ ಅಂತ ಕನ್ನಡದಾಗ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ. ಅಲ್ಕಲೈನ್ ಸೆಲ್ ಯೂಸ್ ಎ ಜಿಂಕ್ ಕಂಟೈನರ್ ಫಾರ್ ದ ನೆಗೆಟಿವ್ ಎಲೆಕ್ಟ್ರೋಡ್. ನೋಡ್ರಿ, ಈ ಅಲ್ಕಲೈನ್ ಸೆಲ್ಲ ಒಂದು ಜಿಂಕ್ ಕಂಟೈನರ್ ಇರ್ತದೆ, ರೌಂಡ್ ಹಿಂಗೆ ಸಿಲಿಂಡರ್ ಕರೆದ ಜಿಂಕ್ ಇರ್ತದೆ. ಅದ್ರ ಒಳಗೆ ಏನೈತಿ ಉಳ್ದದ ಪಾರ್ಟ್ಸ್. ಕಂಟೈನರ್ ಅಂದ್ರೆ ಏನೈತಿ, ಹೊರಗಿಂದ ಬಾಡಿ ಎದರಿಂದ ಮಾಡಿರ್ತಾರಪ್ಪ ಅಂದ್ರೆ ಜಿಂಕ್ದಿಂದ ಮಾಡಿರ್ತಾರೆ, ಇದೇ ನೆಗೆಟಿವ್ ಆಗಿರ್ತದೆ. ಆ ನಂತರ ಇದ್ರೊಳಗೆ ಉಳ್ದದ್ದೆಲ್ಲ ಇರ್ತದೆ. ಆ್ಯಂಡ್ ಸಿಲಿಂಡರ್ ಆಫ್ ಮ್ಯಾಂಗನೀಸ್ ಡೈಆಕ್ಸೈಡ್ ಫಾರ್ ದ ಪಾಸಿಟಿವ್ ಎಲೆಕ್ಟ್ರೋಡ್. ನೋಡಿ, ಪಾಸಿಟಿವ್ ಎಲೆಕ್ಟ್ರೋಡನ್ನು ಯಾವುದರಿಂದ ಮಾಡಿರ್ತಾರಪ್ಪ ಅಂದ್ರೆ ಮ್ಯಾಂಗನೀಸ್ ಡೈಆಕ್ಸೈಡ್ದಿಂದ್ರೆ ಏನೈತಿ ಪಾಸಿಟಿವ್ ಎಲೆಕ್ಟ್ರೋಡನ್ನು ಮಾಡಿರ್ತಾರೆ. ನಾ ಈಗ ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ನಿಮಗೆಲ್ಲ ತೋರಿಸಿದ್ನಲ್ಲ, ಅದು ಅದೇ ಮಟೀರಿಯಲ್ಲ. ದ ಎಲೆಕ್ಟ್ರೋಲೈಟ್ ಈಸ್ ಮೇಡ್ ಅಪ್ ಆಫ್, ನೋಡಿದ್ರೊಳಗೆ ಎಲೆಕ್ಟ್ರೋಲೈಟ್ ಇರ್ತೈತಲ್ಲಿ, ಆ ಎಲೆಕ್ಟ್ರೋಲೈಟ್ ಯಾವುದರಿಂದ ಮಾಡಿರ್ತಾರಪ್ಪ ಅಂತಂದ್ರೆ ಪೊಟ್ಯಾಸಿಯಮ್ ಹೈಡ್ರಾಕ್ಸೈಡ್ದಿಂದ ಮಾಡಿರ್ತಾರೆ ಅಥವಾ ಅಲ್ಕಲೈನ್ದಿಂದ್ರೆ ಏನೈತಿ ಮಾಡಿರ್ತಾರೆ. ಈ ಅಲ್ಕಲೈನ್ ಶಾಲೆದೊಳಗೆ ಎರಡು ಥರದ್ದು ಏನೈತಿ ಎಲೆಕ್ಟ್ರೋಲೈಟ್ ಉಪಯೋಗ ಮಾಡ್ತಾರೆ, ಪೊಟ್ಯಾಸಿಯಮ್ ಹೈಡ್ರಾಕ್ಸೈಡ್ ಹಾಕ್ತಾರೆ ಅಥವಾ ಅಲ್ಕಲೈನ್ ಹಾಕ್ತಾರೆ. ಹೀಗಾಗಿ ಈ ಒಂದು ಬ್ಯಾಟ್ರಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಏನೈತಿ ಎಲ್ಲ ಸೆಲ್ಲದೊಳಗೆ ಜಿಂಕ್ ಕ್ಯಾಥೋಡ ಆಮೇಲೆ ಕಾರ್ಬನ ಇಲ್ಲಪ್ಪ ಅಂತಂದ್ರೆ ಮ್ಯಾಂಗನೀಸ್ ಡೈಆಕ್ಸೈಡ ಇವು ಮಟೀರಿಯಲ್ದಿಂದ ಏನೈತಿ ಪಾಸಿಟಿವ್ ಉಪಯೋಗ ಮಾಡಿರ್ತಾರೆ. ಆದ್ರೆ ಬೇರೆ 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 ಎಲೆಕ್ಟ್ರೋಲೈಟ್ ಉಪಯೋಗ ಮಾಡೋದ್ರಿಂದ ಆ ಎಲೆಕ್ಟ್ರೋಲೈಟ್ ಉಪಯೋಗ ಆಧಾರದ ಮೇಲೆ ಅವುಗಳೇನೈತಿ ಹೆಸರು ಬರ್ತದೆ. ಕೆಳಗಿನ ಪ್ಯಾರಾಗ್ರಾಫ್ದಾಗ ನೋಡ್ರಲ್ಲಿ ಅಲ್ಕಲೈನ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಸೇಮ್ ಸ್ಟ್ಯಾಂಡರ್ಡ್ ಸೈಜ್ ಆ್ಯಸ್ ಕಾರ್ಬನ್ ಜಿಂಕ್ ಸೆಲ್ ಬಟ್ ಆರ್ ಮೋರ್ ಎಕ್ಸ್ಪಾನ್ಸಿವ್. ನೋಡು, ಇವು ಶೆಲ್ಗಳು ಅಲ್ಕಲೈನ್ ಶೆಲ್ಗಳು ಕೂಡ ಏನೈತಿ ಇದ್ರ ಸ್ಟ್ಯಾಂಡರ್ಡ್ ಸೈಜ್ ಎಷ್ಟು ಇರ್ತದಪ್ಪ ಅಂತಂದ್ರೆ ನಾನು ಲಾಸ್ಟ್ ಕ್ಲಾಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಕಾರ್ಬನ್ ಜಿಂಕ್ ಶೆಲ್ಲ ಅವುಗಳಷ್ಟನ್ನು ಏನೈತಿ ಇವು ಸ್ಟ್ಯಾಂಡರ್ಡ್ ಸೈಜ್ ಇರ್ತದೆ, ಆದ್ರೆ ಸ್ವಲ್ಪ ಏನೈತಿ ಎಕ್ಸ್ಪಾನ್ಸಿವ್ ಆಗಿರ್ತದೆ. ದೇ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಏಬಲ್ ಟು ಸಪ್ಲೈ ದ ಲಾರ್ಜ್ ಕರೆಂಟ್ ಫಾರ್ ದ ಲಾಂಗರ್ ಪೀರಿಯಡ್ ಆಫ್ ದ ಟೈಮ್. ನೋಡಿ, ಈ ಅಲ್ಕಲೈನ್ ಸೆಲ್ಲ ಈ ಕಾರ್ಬನ್ ಜಿಂಕ್ ಸೆಲ್ಲಿಗೆ ಕಂಪೇರ್ ಮಾಡಿದಾಗ ಇವು ಜಾಸ್ತಿ ಪ್ರಮಾಣದಲ್ಲಿ ಕರೆಂಟ ಬಹಳಷ್ಟು ಸಮಯದವರೆಗೆ ಏನೈತಿ ಕೊಡುವಂಥ ಸಾಂದ್ರತೆಯನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಎ ಸ್ಟ್ಯಾಂಡರ್ಡ್ ಡಿ ಟೈಪ್, ಒಂದು ಸ್ಟ್ಯಾಂಡರ್ಡ್ ಡಿ ಟೈಪ್ ಸೆಲ್ ಐತಿ ಇದು 1.5 ವೋಲ್ಟ್ ಅಲ್ಕಲೈನ್ ಸೆಲ್. ಇದು 1.5 ವೋಲ್ಟ್ ಅಲ್ಕಲೈನ್ ಸೆಲ್ ಐತಿ, 1.5 ವೋಲ್ಟ್ ಐತೆ. ಹ್ಯಾಸ್ ಕೆಪಾಸಿಟಿ ಆಫ್ ಅಬೌಟ್ 3.5 AH. ನೋಡು, ಇದ್ರದ ಕೆಪಾಸಿಟಿ ಐತೆ ಡಿ ಟೈಪ್. ನೋಡ, ಈಗ ಡಿ ಟೈಪ್ ಕಾರ್ಬನ್ ಜಿಂಕ್ ಶೆಲ್ದಾಗು ಡಿ ಟೈಪ್ ತೊಗೊಳೋ ಡಿ ಟೈಪ್ ಸೈಜ್, ಆ ನಂತರ ಈ ಅಲ್ಕಲೈನ್ದಾಗು ಡಿ ಟೈಪ್ ಸೈಜ್ ತೊಗೊಳೋ. ಹೌದಾ? ಎರಡು ಸೇಮ್ ಸೈಜ್. ಇದು ಅಲ್ಕಲೈನ್ ಶೆಲ್ಲ 1.5 ವೋಲ್ಟ್ ಐತಪ್ಪ ಅಂತಂದ್ರೆ ಇದ್ರ ಕೆಪಾಸಿಟಿ ಏನಪ್ಪ ಅಂತಂದ್ರೆ 3.5 AH ಇರ್ತದೆ. 3.5 AH ಕಂಪೇರ್ಡ್ ಎದಕ್ಕೆ ನಾವು ಕಾರ್ಬನ್ ಜಿಂಕ್ ಕಂಪೇರ್ ಮಾಡಿದಾಗ ಕಾರ್ಬನ್ ಜಿಂಕ್ ಅದರಪ್ಪ 2 AH ಇರ್ತದೆ, ಅದು ಡಿ ಟೈಪ್ 1.5 ವೋಲ್ಟನ್ನು. ಆದ್ರೆ ಅಲ್ಕಲೈನ್ ಶೆಲ್ಲ 1.5 AH ಕೊಡ್ತದೆ ಕರೆಂಟ್ ಕಂಟಿನ್ಯೂಸ್ ಆಗಿ, ಮತ್ತು ಕಾರ್ಬನ್ ಜಿಂಕ್ ಶೆಲ್ಲ 2 AH ಕೊಡ್ತದೆ. ಎ ಸೆಕೆಂಡ್ ಅಡ್ವಾಂಟೇಜ್ ಈಸ್, ಎರಡನೇ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ದ ಅಲ್ಕಲೈನ್ ಸೆಲ್ ಹ್ಯಾಸ್ ಸೆಲ್ಫ್ ಲೈಫ್ ಆಫ್ ಅಬೌಟ್
ಸೆಲ್ಫ್ ಲೈಫ್ ಅಬೌಟ್ ಟೂ ಆ್ಯಂಡ್ ಹಾಫ್ ಇಯರ್ ನೋಡಿ, ಈ ಅಲ್ಕಲೈನ್ಸ್ ಎಲ್ಲ ಎರಡರಿಂದ ಎರಡೂವರೆ ವರ್ಷ, ಆದ್ರೆ ಈ ಕಾರ್ಬನ್ ಜಿಂಕ್ಸ್ ಎಲ್ಲ ಆರರಿಂದ 12 ತಿಂಗಳು ಮಾತ್ರ ಅನ್ನತಿ ಅದರದ ಲೈಫ್ ಇರ್ತದ. ಇದಿಷ್ಟು ಏನಪ್ಪ ಅಂದ್ರೆ ನಿಮ್ಮದು ಅಲ್ಕಲೈನ್ಸ್ ಎಲ್ಲದ ಏನತಿ ಎಕ್ಸ್ಪ್ಲನೇಷನ್. ಇನ್ ನೆಕ್ಸ್ಟ್ ಮುಂದಿನ ಎಕ್ಸ್ಪ್ಲನೇಷನ್ ಏನತಿ ಇನ್ನೊಂದು ಸೆಲ್ ಮುಖಾಂತರ ಏನೈತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಏನತಿ ಇಲ್ಲಿ ಕ್ಲೋಸ್ ಮಾಡ್ತೀನಿ.